ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಲಿಕೇಶ್. ಯಶ್ ಇಲ್ಲಿ ನಾನು ಒಳ್ಳೆ ಟ್ರೋಲ್ ಪೇಜಸ್ಗಳ ಬಗ್ಗೆ ನಾನು ಮಾತಾಡೋದಕ್ಕೆ ಹೋಗಲ್ಲ. ಸೊ ಅವ್ರುಗಳಿಗೆ ಯಾವಾಗಲೂ ಕೂಡ ನನ್ನ ರೆಸ್ಪೆಕ್ಟ್ ಇದ್ದೇ ಇರುತ್ತೆ. ನಾನು ಕೂಡ ಒಳ್ಳೆ ಟ್ರೋಲ್ ಪೇಜಸ್ಗಳನ್ನ ನಾನು ಫಾಲೋ ಮಾಡ್ತಾಯಿರ್ತೀನಿ. ಒಳ್ಳೆ ಟ್ರೋಲ್ ಪೇಜಸ್ಗಳು ಯಾವುದಪ್ಪ ಅಂತಂದರೆ, ಒಂದು ವ್ಯಕ್ತಿ ಏನೋ ಮಾಡಿರುವಂಥ ಕೆಲಸನ ತುಂಬ ಪಾಸಿಟಿವಾಗಿ ಟ್ರೋಲ್ ಮಾಡ್ತಾರಲ್ಲ, ಆ ಒಂದು ಚಾನಲ್ಸ್ಗಳು, ಆ ಒಂದು ಅಕೌಂಟ್ಸ್ಗಳು ಕಂಡ್ರೆ ನನಗೆ ತುಂಬ ಇಷ್ಟ. ಅವರು ನಾನು ಇವಾಗಲೂ ಕೂಡ ಫಾಲೋ ಮಾಡ್ತೀನಿ, ಮುಂದೆನೂ ಕೂಡ ಫಾಲೋ ಮಾಡ್ತೀನಿ. ಆದರೆ ನೆಗೆಟಿವಾಗಿ ಟ್ರೋಲ್ ಮಾಡೋನು ಫಾಲೋ ಮಾಡಲ್ಲ, ಇಷ್ಟನೂ ಇಲ್ಲ. ನೋಡಿ, ಟಿಕ್ಟಾಕಲ್ಲಿ ಏನಾಗಿದೆ ಗೊತ್ತಾ, ತುಂಬ ಜನ ನೆಗೆಟಿವ್ ಟ್ರೋಲ್ಸ್ಗಳನ್ನ ಮಾಡ್ತಿದ್ದಾರೆ, ತುಂಬ ನೆಗೆಟಿವ್ ಆಗಿ. ಪಾಪ ಅವ್ರೇನು ತಪ್ಪೇ ಮಾಡಿರಲ್ಲ ಕ್ರಿಯೇಟರ್ಗಳು, ಅವ್ರು ಹಿಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ರೆ ಅಂತ ತೋರಿಸೋದು, ಅದರಲ್ಲಿ ಒಂದಷ್ಟು ಫಾಲೋವರ್ಸ್ ಗೈನ್ ಮಾಡ್ಕೊಳ್ಳೋದು, ಆಮೇಲೆ ಅವರೇ ಲೈವ್ ಬಂದು ಜನಗಳ ಮುಂದೆ ಮಾತಾಡೋದು, ಈ ಥರ ಕೆಲಸಗಳನ್ನ ಮಾಡ್ತಿದ್ದಾರೆ. ಓಕೆ, ಸೊ ಇದು ಜಾಸ್ತಿ ಆಗಿರೋದ್ರಿಂದ ಏನಾಗಿದೆ ಅಂತಂದರೆ, ಒಂದು ಹುಡುಗಿ ಬೇರೆ ರೀಸೆಂಟಾಗಿ ಯಾರೋ ಟ್ರೋಲ್ ಮಾಡಿದ್ದಾರೆ ಅಂದ್ಬಿಟ್ಟು ಸತ್ತೋಗಿದ್ದಾಳೆ ಪಾಪ. ಸೊ ಆ ಒಂದು ಘಟನೆಯಿಂದ ಇವಾಗ ಎಲ್ಲರೂ ಕೂಡ ಒಂದು ವಾಯ್ಸ್ನ ರೈಸ್ ಮಾಡ್ತಿದ್ದಾರೆ. ಟಿಕ್ಟಾಕಲ್ಲಂತೂ ತುಂಬ ಜನ ಹ್ಯಾಶ್ ಟ್ಯಾಗ್ ಹಾಕ್ಬಿಟ್ಟು ಸ್ಟಾಪ್ ಟ್ರೋಲಿಂಗ್ ಅಂತಂದ್ಬಿಟ್ಟು ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳು ಟ್ರೋಲ್ ಇನ್ನು ನಿಲ್ಲಬೇಕು ಅಂತ, ಅಂತಂದರೆ ನೆಗೆಟಿವ್ ಟ್ರೋಲ್ ಮಾಡೋರು ಕಮ್ಮಿ ಆಗಬೇಕು ಅಂತ. ಅದರ ಜೊತೆಗೆ ಒಂದು ವ್ಯಕ್ತಿನೂ ಕೂಡ ಹಿಡಿದಾಕಿದ್ದಾರೆ ರೀಸೆಂಟಾಗಿ, ಟ್ರೋಲ್ ಮಾಡ್ತಿದ್ದಂಥ ವ್ಯಕ್ತಿನ, ಓಕೆ, ಫೇಸ್ ತೋರಿಸ್ತೇನೆ, ಟ್ರೋಲ್ ಮಾಡ್ತಿದ್ದಂಥ ವ್ಯಕ್ತಿನ ಹಿಡಿದಾಕಿದ್ದಾರೆ. ನೋಡಿ, ಟ್ರೋಲ್ ಪಾಸಿಟಿವ್ ಆಗಿರಲಿ, ನೆಗೆಟಿವ್ ಆಗಿ ಬೇಡ. ಒಂದೊಂದು ತಿಳ್ಕೊಬಿಡಿ, ನಾನು ಲಕ್ಕಿ ಲಿಕೇಶ್ ಯಶಲ್ಲಿ ಅಷ್ಟೊಂದು ವೀಡಿಯೋಸ್ಗಳನ್ನ ಮಾಡ್ತಾಯಿರ್ತೀನಿ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಡ್ರೀಮ್ ಇಲೆವೆನಲ್ಲಿ ಅಕೌಂಟ್ ಹೆಂಗೆ ಕ್ರಿಯೇಟ್ ಮಾಡೋದು, ಹೆಂಗೆ ದುಡ್ಡು ಮಾಡೋದು ಅಂತೆಲ್ಲ ವೀಡಿಯೋ ಮಾಡ್ತಾಯಿರ್ತೀನಿ. ಒಂದೊಂದ್ಸಲ ನನಗೆ ಅನ್ನಿಸ್ತಾ ಇರ್ತದೆ ಈ ಕಾನ್ಸೆಪ್ಟ್ ಬಗ್ಗೆ ನಾನು ಮಾತಾಡಬೇಕಾ ಬೇಡ ಅಂತ ಅನ್ನಿಸ್ತಾ ಇರ್ತದೆ, ಯಾಕೆಂತಂದ್ರೆ ನಾನು ಸುಮ್ಮನೆ ಇಂಟರ್ಫಿಯರ್ ಆಗೋದಕ್ಕೆ ಇಷ್ಟಪಡಲ್ಲ. ಓಕೆ, ಅದರಲ್ಲಿ ನೀವು ತುಂಬ ಜನ ಏನು ಮಾಡಿರ್ತೀರಾ ಅಂತಂದರೆ, ಬೇರೆಯವ್ರ ಬಗ್ಗೆ ಮಾತಾಡೋದಕ್ಕೋಸ್ಕರನೇ ಅಂತಲೇ ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರ. ಓಕೆ, ಸೊ ಒಂದು ಹೇಳ್ತೀನಿ ಕೇಳಿ, ನೀವು ಒಂದು ವ್ಯಕ್ತಿ ಬಗ್ಗೆ ಯಾವುದೇ ಕಾರಣಕ್ಕೂ ನೀವು ಮಾತಾಡುವಂಥ ರೈಟ್ಸ್ ಇಲ್ಲ. ಓಕೆ, ನೀವು ಪಾಸಿಟಿವಾಗಿ ಮಾತಾಡ್ಬೋದು, ಪಾಸಿಟಿವಾಗಿ ಮಾತಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಕಂಟೆಂಟ್ ಕ್ರಿಯೇಟರ್ ನಿಮಗೆ ಇದು ಫೈಟ್ ಮಾಡಲ್ಲ, ಅಂತಂದರೆ ಇವ್ನು ತಪ್ಪು ಮಾಡಿದ್ದಾನೆ, ತಪ್ಪು ಮಾತಾಡಿದ್ದಾನೆ ಅಂತ ಯಾರೂ ಫೈಟ್ ಮಾಡಲ್ಲ. ನೆಗೆಟಿವಾಗಿ ಏನಾದರೂ ನೀವು ಮಾತಾಡಿದ್ರೆ ಆ ಒಂದು ಕಂಟೆಂಟ್ ಕ್ರಿಯೇಟರ್ ನಿಮ್ಮ ಮುಂದೆ ಎಗೇನೆಸ್ಟಾಗಿ ನಿಲ್ಬೋದು, ನಿಲ್ತಾನೆ, ಖಂಡಿತವಾಗ್ಲೂ ನಿಲ್ತಾನೆ. ಈಗ ನಿಮ್ಮ ಬಗ್ಗೆ ಯಾರಾದರೂ ಪಾಸಿಟಿವಾಗಿ ಮಾತಾಡಿದ್ರೆ, ಯಾರಾದರೂ ನಿಮ್ಗೇನಾದ್ರೂ ಬೈತಾರ ಬಂದು ಆ ಒಂದು ಕಂಟೆಂಟ್ ಕ್ರಿಯೇಟರ್ ಬಂದು ಬೈತಾರ, ಯಾಕೋ ನನ್ನ ಬಗ್ಗೆ ಮಾತಾಡಿದೀಯಾ ಅಂತ ಬೈತಾರ, ಇಲ್ಲ ಒಳ್ಳೇದೇ ಆಯಿತು ನಾನು ಪ್ರಮೋಟ್ ಮಾಡೋರು, ಪಾಸಿಟಿವಾಗಿ ಪ್ರಮೋಟ್ ಮಾಡೋರು ಅಂತ ಬಂದ್ಬಿಟ್ಟು ಖುಷಿಯಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ, ಥ್ಯಾಂಕ್ ಯು ಬ್ರೋ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಅಂತ ಕಮೆಂಟ್ ಮಾಡ್ತಾರೆ. ಅದೇ ನೀವು ಒಂದು ವ್ಯಕ್ತಿನ ನೆಗೆಟಿವಾಗಿ ನೀವು ವೀಡಿಯೋಗಳ ಮುಖಾಂತರ ನೀವು ತೋರಿಸಿದ್ರೆ ಆ ಒಂದು ವ್ಯಕ್ತಿ ಬಂದು ಕಮೆಂಟ್ ಮಾಡ್ತಾನ, ಮಾಡಲ್ಲ. ಏನಕ್ಕೆ ಮಾಡ್ತಾನೆ ಹೇಳಿ, ನೀವು ಅವರಲ್ಲಿ ಏನೋ ಸುಮ್ಮನೆ ಇಲ್ದಿರೋದನ್ನೆಲ್ಲ ತಪ್ಕೊಂಡೇ ಹೇಳಿದ್ದೀರಾ, ಸೊ ಬಂದು ಕಮೆಂಟ್ ಮಾಡ್ತಾನೆ, ಮಾಡಲ್ಲ. ಸೊ ಅವಾಗ ಏನು ಮಾಡ್ತಾನೆ ಅಂತಂದರೆ ಆ ಒಂದು ಕಂಟೆಂಟ್ ಕ್ರಿಯೇಟರ್, ಓಕೆ, ಬೇಜಾರಾಗ್ತಾನೆ. ಕೆಲವೊಂದಷ್ಟು ಕ್ರಿಯೇಟರ್ಸ್ಗಳು ಏನಾಗ್ತಾರೆ ಗೊತ್ತಾ, ಕಂಪ್ಲೇಂಟೇ ಕೊಟ್ಬಿಡ್ತಾರೆ, ಕಂಪ್ಲೇಂಟೇ ಕೊಟ್ಬಿಡ್ತಾರೆ. ಈಗ ನೀವು ಯಾರ ಬಗ್ಗೆ ಏನಾದ್ರು ಮಾತಾಡಿದ್ದೀರಾ ಅಂತಂದರೆ, ತುಂಬ ನೆಗೆಟಿವಾಗಿ ಮಾತಾಡಿದ್ದೀರಾ ಅಂತ ಅಂದ್ಕೊಳ್ಳಿ, ಓ ಕಂಪ್ಲೇಂಟ್ ಕೊಟ್ಬಿಡ್ತಾನೆ, ಮುಲ್ಲಾ ಜಿಲ್ದನೇ ಕಂಪ್ಲೇಂಟ್ ಕೊಡ್ತಾನೆ, ಈ ಥರ ಮಾಡಿದರೆ ಇವ್ರು ಯಾರು ನನ್ನ ಬಗ್ಗೆ ಮಾತಾಡೋದಕ್ಕೆ ಅಂತ ಕಂಪ್ಲೇಂಟ್ ಕೊಟ್ಟರೆ ಸೈಬರ್ ಕ್ರೈಮ್ ಕೆಳಗೆ ಇವೆಲ್ಲ ಬರುತ್ತೆ. ಓಕೆ, ನೀವು ಅವಾಗ ಒಂದು ಕ್ರೈಮ್ ಮಾಡಿದ್ದೀರಾ ಅನ್ನೋ ಥರ ಈಕ್ವಲ್ ಆಗುತ್ತೆ, ನೀವು ಮಾತಾಡಿರೋದು ಒಂದು ಕ್ರೈಮ್ಗೆ ಈಕ್ವಲು. ಅದರಲ್ಲೂ ನೀವು ಏನಾದರೂ ಕೆಟ್ಟ ಪದಗಳನ್ನ ಉಪಯೋಗಿಸಿ ಏನಾದರೂ ನೀವು ಮಾಡಿದರೆ, ಫ್ಯಾಮಿಲಿ ಗೀಮಿಲಿಗೆಲ್ಲ ಬಂದು ನೀವು ಒಂದು ಹಿಂಗೆ ಬಂದು ಹಿಂಗೆ ಹೋಗಿದರೆ, ಓಕೆ, ಹಿಡಿದಾಗ್ತಾರೆ. ನೀವು ಎಲ್ಲೇ ಇರಿ, ನೀವು ಅಕೌಂಟಿಗೆ ಪ್ರೊಫೈಲ್ ಫೋಟೋ ಹಾಕೊಂಡಿರಿ ಹಾಕೊಳ್ಳದೇ ಇರಲಿ, ಎಲ್ಲಿದ್ದರೂ ಟ್ರ್ಯಾಕ್ ಮಾಡೋದಂತೂ ಪಕ್ಕ. ಓಕೆ, ಒಂದು ಯೂಟ್ಯೂಬ್ ಚಾನಲ್ ಬರ್ತೀರಾ, ಆ ಯೂಟ್ಯೂಬ್ ಚಾನಲ್ ನೀವು ಒಂದು ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತಾರೆ, ಅಡ್ರೆಸ್ಸು ಗಿಡ್ರೆಸ್ ಎಲ್ಲ ಕೊಟ್ಟಿರ್ತೀರ, ಆರಾಮಾಗಿ ಹಿಡಿದಾಗ್ತಾರೆ. ಇನ್ನು ಟಿಕ್ಟಾಕಲ್ಲಿ ಬರ್ತೀರಾ, ಫೇಸ್ಬುಕ್ಕು ಅಥವಾ ಜಿಮೇಲ್ ಅಕೌಂಟ್ ಏನಾದರೂ ಒಂದು ಲಿಂಕ್ ಆಗಿರಲೇಬೇಕು. ಓಕೆ, ನಿಮ್ಮ ಮೊಬೈಲ್ ಐ ಪಿ ಅಡ್ರೆಸ್ ಟ್ರ್ಯಾಕ್ ಮಾಡ್ತಾರೆ ಬಿಡಿ. ಓಕೆ, ಹಿಡಿದಾಗ್ತಾರೆ, ಸಿಂಪಲ್. ಸೊ ಅದಕ್ಕೋಸ್ಕರ ಯಾವುದೇ ಒಂದು ವ್ಯಕ್ತಿ ಬಗ್ಗೆ ತುಂಬ ನೆಗೆಟಿವಾಗಿ ಮಾತಾಡೋದಕ್ಕೆ ಹೋಗಬೇಡಿ. ಅವರೇನಾದ್ರು ತಪ್ಪು ಮಾಡ್ತಾಯಿದ್ದಾರಾ, ಜನಗಳು ಕಂಡುಹಿಡಿತಾರೆ, ಜನಗಳು ಕಂಡುಹಿಡಿತಾರೆ, ನೀವು ತಲೆ ಕೆಡಿಸ್ಕೊಬೇಡಿ. ಜನಗಳು ರೆಸ್ಪೆಕ್ಟ್ ಮಾಡಬೇಕಾ, ಅವ್ರು ಸಪೋರ್ಟ್ ಮಾಡಬೇಕಾ, ಬಿಡಬೇಕಾ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಓಕೆ, ಸೊ ಇವಾಗ ನನ್ನ ಒಂದು ವೀಡಿಯೋಸ್ಗಳನ್ನ ತುಂಬ ಜನ ನೋಡೋದಕ್ಕೆ ಹೋಗಲ್ಲ, ಯಾಕೆ ಅಂತಂದರೆ ಅವ್ರು ನಾನು ಕೊಡುವಂಥ ಟಿಪ್ಸ್ಗಳು ಇಷ್ಟನೇ ಇಲ್ಲ. ಓಕೆ, ನಾನು ಯೂಟ್ಯೂಬ್ ಟಿಪ್ಸ್ ಕೊಡ್ತೀನಿ, ಯೂಟ್ಯೂಬ್ ಟಿಪ್ಸ್ ಅವ್ರು ನೋಡೋಕ್ಕೆ ಇಷ್ಟ ಇಲ್ಲ, ಅವ್ರು ನೋಡಲ್ಲ ವೀಡಿಯೋನ. ಈಗ ನಾನು ಹಾಕೋ ಎಲ್ಲ ವೀಡಿಯೋಗೂ 1000 ವ್ಯೂಸ್ ಬಂದ್ಬಿಡುತ್ತಾ? ಸೊ ಅದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಟ್ಯೂಬ್ ಟಿಪ್ಸ್ ಬಗ್ಗೆ ಮಾಡಿದಾಗ ಯೂಟ್ಯೂಬ್ ಟಿಪ್ಸ್ ಯಾರ್ಯಾರು ನೋಡಬೇಕು ಅನ್ಸುತ್ತೆ ಅವ್ರು ಮಾತ್ರ ನೋಡ್ತಾರೆ. ಸೊ ಅಲ್ಲಿ ಯಾರು ಮಾತ್ರ ಸಪೋರ್ಟ್ ಕೊಡಬೇಕು ಅವ್ರು ಮಾತ್ರ ಬಂದು ಸಪೋರ್ಟ್ ಮಾಡ್ತಾರೆ. ಸಪೋರ್ಟ್ ಮಾಡಿದ್ರೆ ಆ ಒಂದು ವೀಡಿಯೋ ಓಪನ್ ಮಾಡಿ ನೋಡಲ್ಲ ಯಾವುದೇ ಕಾರಣಕ್ಕೂ ಅಲ್ವಾ. ಸೊ ಅದಕ್ಕೋಸ್ಕರ ಜನಗಳು ನೋಡ್ಕೋತಾರೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಜನಗಳಿಗೆ ಗೊತ್ತು ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅನ್ನೋದು ಅವ್ರಿಗೆ ಗೊತ್ತು. ಓಕೆ, ಸೊ ನೀವು ತಲೆ ಕೆಡಿಸ್ಕೊಂಡು ನೀವೇನಾದರೂ ವೀಡಿಯೋಸ್ಗಳನ್ನ ಮಾಡಿದ್ರೆ ಅವ್ರು ಹಿಂಗೆ ಇವ್ರು ಹಂಗೆ ಅಂದ್ಕೊಂಡು ನೀವು ನೆಗೆಟಿವಾಗಿ ಹೇಳಿಕೆಗಳನ್ನ ಕೊಟ್ಟರೆ, ಸೊ ನಿಮಗೆ ತೊಂದರೆ ಆಗುತ್ತೆ. ನೋಡಿ, ಇವತ್ತು ನಿಮಗೆ ಸಪೋರ್ಟ್ ಸಿಗ್ಬೋದು. ನೀವು ಯಾರ ಬಗ್ಗೆ ಏನಾದರೂ ನೆಗೆಟಿವಾಗಿ ಮಾತಾಡಿದ್ರೆ ಅಥವಾ ಏನೋ ಟ್ರೋಲ್ ಮಾಡಿದ್ರೆ ನಿಮಗೆ ಸಪೋರ್ಟ್ ಮಾಡೋರು ಬರ್ತಾರೆ ಕಣ್ರಪ್ಪ, 1000 ಜನ ಬರ್ತಾರೆ. ಓಕೆ, ಸೂಪರ್ ಬ್ರೋ, ಚೆನ್ನಾಗಿ ಮಾಡಿದಿರ ಬ್ರೋ, ಹಿಂಗೆ ಕಂಟಿನ್ಯೂ ಮಾಡಿ ಬ್ರೋ, ಏನು ಬ್ರೋ ನಿಮ್ಮ ವಾಯ್ಸು ಸಾಕಾದಾಗಿದೆ ಬ್ರೋ, ಹಿಂಗೆ ಮಾಡಿ ಬ್ರೋ, ಬೆಂಕಿ ಬ್ರೋ ಅಂದ್ಕೊಂಡು ಬರ್ತಾರೆ.
ಸೊ ಅವರೆಲ್ಲ ಜಸ್ಟ್ ನಿಮ್ಮ ಕಮೆಂಟ್ಸಲ್ಲಿ ಮಾತ್ರ ಇರ್ತಾರೆ ಅಷ್ಟೇ. ನೀವೇನಾದರೂ ತಗ್ಲಾಕೊಳ್ಳಿ, ಒಂದಲ್ಲ ಒಂದಿನ ತಪ್ಪು ಮಾಡ್ಬಿಟ್ಟು ತಗ್ಲಾಕೊಳ್ಳಿ ಅಂತಂದರೆ ಈಗೇನಾದ್ರು ಪೊಲೀಸ್ ಹಿಡಿದಾಕ್ಬಿಟ್ರು ಅಂತ ಅನ್ಕೊಳ್ಳಿ, ಅವಾಗ ಅವ್ರು ಬರ್ತಾರಾ? ಬರಲ್ಲ. ನಿಮಗೆ ಹುಮ್ಮಸ್ಸು ಅರ್ಧ ತುಂಬಿಸೋದೇ ಇವರು, ಹುಮ್ಮಸ್ಸನ್ನ ತುಂಬಿಸೋದೇ ಇವರು. ನೀವು ಮಾಡಲಿ ಮಾಡಲಿ ಅಂತ, ಯಾಕೆಂತಂದ್ರೆ ಅವ್ರಿಗೆ ಮಾಡೋ ಧೈರ್ಯ ಇರಲ್ಲ. ಓಕೆ, ಮಾಡಿದ್ರು ಕೂಡ ತಪ್ಪೇ ಅದು, ಮಾಡಿದ್ರೆ ಅವ್ರು ತಗ್ಲಾಕೊಳ್ತೀನಿ ಅಂತ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಲ್ಲ, ಮಾಡೋರಿಗೆ ಸಪೋರ್ಟ್ ಮಾಡ್ತಾರೆ. ಓಕೆ, ಸೊ ನೀವು ಏನು ಕಂಟೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ತಲೆಯಲ್ಲಿರಲಿ, ಸರಿನಾ? ನೀವೇನು ಕಂಟೆಂಟ್ ಮಾಡ್ತಾ ಇದ್ದೀರಾ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ಏನೂ ಆಗಲ್ಲ, ಏನೂ ತೊಂದರೆ ಆಗಲ್ಲ. ಆದಷ್ಟು ಪಾಸಿಟಿವಾಗಿ ಮಾತಾಡಿ, ಪಾಸಿಟಿವಾಗಿರಿ. ಓಕೆ, ನೀವು ಸುಮ್ಮನೆ ಇಲ್ದಿರೋದನ್ನೆಲ್ಲ ಮಾಡ್ಕೊಂಡು ಹಂಗೆ ಹಿಂಗೆ ಅಂದ್ಕೊಂಡೆಲ್ಲ ಕೈ ತೋರಿಸ್ಕೊಂಡೆಲ್ಲ ಮಾತಾಡಿದ್ರೆ ನೋಡಿ, ಅವ್ರು ಏನು ಬೇಕಾದ್ರೂ ಆ್ಯಕ್ಷನ್ ತಗೋಬೋದು ನಿಮ್ಮ ಮೇಲೆ. ಸೊ ಇದೆಲ್ಲ ನಿಲ್ಲಬೇಕು ನನ್ನ ಪ್ರಕಾರ, ಖಂಡಿತವಾಗ್ಲೂ ನಿಲ್ಲಬೇಕು. ಇದು ಒಳ್ಳೇದಲ್ಲ. ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಎಷ್ಟು ಅಡ್ವಾಂಟೇಜ್ನ ತಗೊಳ್ತಾ ಇದ್ದೀರಾ ಅಷ್ಟೇ ಡಿಸ್ಅಡ್ವಾಂಟೇಜು ಕೂಡ ಬರ್ತಾ ಇದೆ. ಸೊ ಇದೆಲ್ಲ ಕಮ್ಮಿ ಆಗಬೇಕು. ದಯವಿಟ್ಟು ಕಮ್ಮಿ ಮಾಡಿ, ಒಳ್ಳೆ ರೀತಿಯಲ್ಲಿ ಜನಗಳಿಗೆ ರೀಚ್ ಆಗಿ, ಒಳ್ಳೆ ರೀತಿ ವೀಡಿಯೋಸ್ಗಳನ್ನ ಮಾಡಿ, ಖಂಡಿತವಾಗ್ಲೂ ಜನಗಳು ರೆಸ್ಪೆಕ್ಟ್ ಮಾಡ್ತಾರೆ. ನೀವು ಲೈವ್ ಬಂದಾಗ ಒಂದು 10 ಜನ ಲೈವ್ನ ನೋಡ್ತಾಯಿದ್ದಾರೆ, ಕಮೆಂಟ್ಸ್ ಮಾಡ್ತಾಯಿದ್ದಾರೆ, ರಿಪ್ಲೈ ಮಾಡ್ತಾಯಿದ್ದಾರೆ ಅಂತಂದರೆ ಖುಷಿ ಪಡ್ಬೇಕು ನೀವು. ಅವಾಗ ನಿಮ್ಮ ಫೇಸ್ಗೆ ವ್ಯಾಲ್ಯೂ ಸಿಕ್ಕಿದೆ, ನಿಮ್ಮ ಕಂಟೆಂಟ್ ನೋಡಿ ಇಷ್ಟಪಟ್ಟು ಬಂದಿದ್ದಾರೆ. ಅದೇ ನೀವು ಯಾರ ಬಗ್ಗೆನೂ ನೆಗೆಟಿವಾಗಿ ಮಾತಾಡಿ ವೀಡಿಯೋಗಳನ್ನ ಮಾಡಿ, ನೀವು ಲೈವ್ ಬಂದಾಗ 1000 ಜನ ಬಂದು ಲೈವಲ್ಲಿ ನಿಮ್ಮ ಜೊತೆ ಮಾತಾಡಿದ್ರು ಅಷ್ಟೇ, ಬೆಲೆ ಇಲ್ಲ, ಬೆಲೆ ಇಲ್ಲ ಅದಕ್ಕೆ. ಓಕೆ, ಸೊ ಒಳ್ಳೆ ಕೆಲಸಗಳನ್ನ ಮಾಡಿ, ಒಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತಾ. ಸೊ ಇದಿಷ್ಟು ನನ್ನ ಒಂದು ಅನಿಸಿಕೆ ಈ ಇದ್ರ ಮೇಲೆ, ಸದ್ಯಕ್ಕೆ ಇವಾಗ ನಡೀತಾ ಇರುವಂಥ ವಿಷಯದ ಮೇಲೆ. ಸೊ ದಯವಿಟ್ಟು ಕಮ್ಮಿ ಮಾಡ್ರಪ್ಪ. ಥ್ಯಾಂಕ್ ಯು ಸೋ ಮಚ್.